ಬಿಜೆಪಿಗೆ ರಾಮುಲು ಗುಡ್ ಬೈ, ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ, ಇದು ಸ್ವಾಭಿಮಾನದ ಸಮರ. ಬಳ್ಳಾರಿ ಗ್ರಾಮಾಂತರ ಉಪಚುನಾವಣಾ ಕಣ ರಂಗೇರಿದ್ದು, ಶ್ರೀರಾಮುಲು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಬಳ್ಳಾರಿ ಡಿಸಿ ಕಚೇರಿಯಲ್ಲಿ ರಾಮುಲು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಬಳ್ಳಾರಿ ಪ್ರತಿನಿಧಿ ನರಸಿಂಹಮೂರ್ತಿ ಕುಲಕರ್ಣಿ, ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಸ್ವಾಭಿಮಾನದ ಸಮರಕ್ಕೆ ಸಜ್ಜಾಗಿರುವಂತಹ ಶ್ರೀರಾಮುಲು ತಮ್ಮ ಅಪಾರ ಬೆಂಬಲಿಗರ ಸಂಖ್ಯೆಯನ್ನು ಇಟ್ಕೊಂಡು ಇವತ್ತು ಮೆರವಣಿಗೆ ಮೂಲಕ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾರ್ಯಾರಿದ್ರು ನರಸಿಂಹಮೂರ್ತಿ? ಹಾ ಗುರುಪ್ರಸಾದ್, ಈಗೇನು ರಾಮುಲವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಏನಂದ್ರೆ ಬಳ್ಳಾರಿಯ ಎಲ್ಲಾ ಶಾಸಕರು ಮತ್ತು ರಾಯಚೂರು ಮತ್ತು ಬಳ್ಳಾರಿ ಇಬ್ಬರು ಸಂಸದರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಮತ್ತು ರಾಜ್ಯದ ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಂತ ಗುಳಿಹಟ್ಟಿ ಶೇಖರ್ ಅವರು ಕೂಡ ಶ್ರೀರಾಮುಲು ಅವರಿಗೆ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ. ಬೆಳಗ್ಗೆ 10 ಗಂಟೆ ಅವರ ಜನಾರ್ದನ ರೆಡ್ಡಿ ನಿವಾಸ ಕುಟೀರದಿಂದ ಏನು ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿದ ಶ್ರೀರಾಮುಲು ನೇತೃತ್ವ ಪಕ್ಷೇತರ ಅಭ್ಯರ್ಥಿಯ ತಂಡ ಏನು ಮೊದಲಿಗೆ ಕೌಲ್ ಬಜಾರ್ನ ದರ್ಗಾ ಒಂದಕ್ಕೆ ತೆರಳಿ ಅಲ್ಲಿ ನಮಾಜ್ ಸಲ್ಲಿಸುವ ಮೂಲಕ ನಂತರ ಏನು ಕೋಟೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕೊನೆಯದಾಗಿ ದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಇದೀಗ ತಾನೇ ಏನು ಡಿಸಿ ಕಚೇರಿ ಆವರಣದಲ್ಲಿ ಬಂದು ಸಹಾಯಕ ಆಯುಕ್ತರಾದಂತ ಶಶಿಕಾಂತ್ ಸಿಂಥಿಲ್ ಅವರಿಗೆ ಏನು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಗುರುಪ್ರಸಾದ್, ಓಕೆ, ನಾಮಪತ್ರವನ್ನು ಸಲ್ಲಿಸಿದ ನಂತರ ಹೊರಬಂದ ಶ್ರೀರಾಮುಲು ಅವರು ಮಾಧ್ಯಮ ಜೊತೆ ಅವರು ಏನಾದ್ರೂ ಮಾತಾಡಿದ್ರ ಜನತೆಗೆ ಏನ್ ಹೇಳಿದ್ರು ಅವರು? ಇಲ್ಲ ಅರವಿಂದ್, ಇಲ್ಲ ಗುರುಪ್ರಸಾದ್, ಈಗಾಗಲೇ ಏನಂದ್ರೆ ಅವರು ಒಳಗಡೆ ಹೋಗಿದ್ದಾರೆ, ನಾಮಪತ್ರಿಕೆ ಸಲ್ಲಿಕೆ ಆಗಿದೆ, ಆದ್ರೆ ಇನ್ನೂ ಅವರು ಹೊರ ಬಂದಿಲ್ಲ. ಕೆಲವೊಂದು ಫಾರ್ಮಾಲಿಟೀಸ್ಗೆಲ್ಲ ಸೈನ್ ಮಾಡ್ತಾ ಇದ್ದಾರೆ, ಆದ್ರೆ ಇನ್ನೂ ಹೊರಗಡೆ ಬಂದಿಲ್ಲ. ಹೊರಗಡೆ ಬಂದಲೆ ಅವರು ಮಾಧ್ಯಮದಂತೆ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಏನು ಚುನಾವಣೆ ನಾಮಪತ್ರಿಕೆ ಸಲ್ಲಿಕೆಗೆ ಮೊದಲು ಏನು ಸಲ್ಲಿಕೆ ಮೊದಲಿಗೆ ಏನು ಮಾಧ್ಯಮ ಜೊತೆ ಮಾತಾಡಿದಾಗ ಇದು ನಾನು ಸ್ವಾಭಿಮಾನದ ಒಂದು ಏನು ಇದಾಗಿದೆ, ಇದಕ್ಕಾಗಿ ನಾನು ಏನು ಬಿಜೆಪಿಯ ಬಿಟ್ಟು ನಿಂತಿದ್ದೇನೆ ಮತ್ತು ಬಿಜೆಪಿಗೆ ಅವ್ರಿಗೆ ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ, ಏನು ಬಿಜೆಪಿಯಿಂದ ನೀವು ಕ್ಯಾಂಡಿಡೇಟ್ ಹಾಕ್ಬಾರ್ದ್ರಿ, ನಾನೇ ಇಲ್ಲಿ ಗೆಲ್ಲೋದು ಅನ್ನೋಂತ ಒಂದು ಮನವಿಯನ್ನು ಕೂಡ ಅವ್ರು ಸಲ್ಲಿಸಿದ್ದೇನೆ ಅಂತ ಹೇಳಿದ್ರು. ಆದ್ರೆ ಒಟ್ಟಾರೆ ಹೇಳೋದಾದ್ರೆ ಇದು ಬಿಜೆಪಿಗೆ ಸೆಡ್ ಹೊಡೆದು ಶ್ರೀರಾಮುಲು ಪಕ್ಷೇತರ ಅಭ್ಯರ್ಥಿ ಆಗಿದ್ದಾರೆ. ಆದ್ರೆ ಇಂದಿನ ವಾತಾವರಣ ಬಳ್ಳಾರಿ ಒಟ್ಟು ಜಿಲ್ಲೆಯಾದ್ಯಂತ ನೋಡಿದ್ರೆ ಎಲ್ಲಿ ಕೂಡ ಒಂದು ಸಣ್ಣ ಬಿಜೆಪಿ ಫ್ಲಾಗ್ ಕೂಡ ಕಾಣದಿರೋ ಮಟ್ಟಿಗೆ ಬಿಜೆಪಿ ಅಳಿಸಿ ಹೋಗಿದೆ ಅಂತ ಹೇಳ್ಬೋದಾಗಿದೆ. ಗುರುಪ್ರಸಾದ್, ಓಕೆ, ಬೆಳಗ್ಗಿನಿಂದಲೂ ತಮ್ಮ ಬೆಂಬಲಿಗರೊಟ್ಟಿಗೆ ಮೆರವಣಿಗೆಯನ್ನು ಕೂಡ ನಡೆಸಿದ್ರು. ಬಳ್ಳಾರಿಯ ವಿವಿಧ ಬೀದಿಗಳಲ್ಲಿ ಅವರ ಮೆರವಣಿಗೆ ಸಾಕ್ತು, ನಂತರ ಈಗ ನಾಮಪತ್ರಿಕೆ ಸಲ್ಲಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳ ಸಂಭ್ರಮ ಹೇಗಿತ್ತು, ಅವರ ಅಭಿಮಾನಿಗಳು ಏನ್ ಹೇಳ್ತಾ ಇದ್ರು? ಹೌದು ಗುರುಪ್ರಸಾದ್, ಈಗ ಅಭಿಮಾನಿಗಳ ಸಂಭ್ರಮ ಅನ್ನೋದು ಪ್ರಮುಖವಾಗಿ ಇಲ್ಲಿ ಪರಿಗಣಿಸಿದಂತ ಅಂಶ ಆಗಿದೆ. ಇದು ಯಾವ ರೀತಿ ಅಂತ ಮರಳಿತ್ತಂದ್ರೆ ಏನು ಶ್ರೀರಾಮುಲು ಇದು ನಾಮಪತ್ರಿಕೆ ಸಲ್ಲಿಕೆ ಅಲ್ಲ, ಇದು ಗೆಲುವಿನ ಸಂಭ್ರಮ ಅನ್ನೋ ರೀತಿಯಲ್ಲಿ ಏನು ಬೈಕ್ ಗಳ ಮೂಲಕ ಬೃಹತ್ ಮೆರವಣಿಗೆ ಮಾಡಿ ಅವರ ಹೆಸರಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಅವರ ಚಿತ್ರಗಳ ಬಾವುಟವನ್ನು ಹಾರಿಸುತ್ತಾ ಇಡೀ ಬಳ್ಳಾರಿ ಎಲ್ಲ ರಾಮುಲುಮಯವನ್ನು ಮಾಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದು ಕೇವಲ ನಾಮಪತ್ರ ಸಲ್ಲಿಕೆ ಅನ್ನೋದನ್ನು ಕೆಲವು ಅಭಿಮಾನಿಗಳು ಮರೆತು ಅತಿರೇಕದ ವರ್ತನೆಯಿಂದ ಕೂಡ ಮಾಡಿದ್ದಾರೆ. ಗುರುಪ್ರಸಾದ್, ಓಕೆ, ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಹೇಗಿತ್ತು, ಪೊಲೀಸರು ಹೇಗೆ ನಿಭಾಯಿಸಿದ್ರು ಇದನ್ನ? ಹೌದು ಗುರುಪ್ರಸಾದ್, ಜಿಲ್ಲೆಯಾದ್ಯಂತ ಪೊಲೀಸರೆಲ್ಲರೂ ಕೂಡ ನಗರಕ್ಕೆ ಕರೆಸಲಾಗಿದೆ. ಯಾಕಂದ್ರೆ ಇಂದು ಬೆಳಗ್ಗೆ ಚುನಾವಣಾ ಅಧಿಕಾರಿಗಳು ಏನು 7 ಜನ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿಂದ ವರ್ಗಾವಣೆ ಮಾಡಿದ್ರು. ಇಬ್ಬರು DSP ಮತ್ತು 3 CPI ಮತ್ತು 2 PSIಗಳನ್ನ ಇಂದು ಮುಂಜಾನೆ ವರ್ಗಾವಣೆ ಮಾಡಲಾಯಿತು. ಹೀಗಾಗಿ ಸ್ಟಾಫ್ ಕೊರತೆ ಇದ್ದುದರಿಂದ ಜಿಲ್ಲೆಯಾದ್ಯಂತ ಇರ್ತಕ್ಕಂತ DSPಗಳು ಮತ್ತು ಪೊಲೀಸ್ ಪೇದೆಗಳನ್ನೆಲ್ಲಾನು ಬಳ್ಳಾರಿಗೆ ಹೆಚ್ಚಿನ ಭದ್ರತೆಗೆ ನಿಯೋಜಿಸಲಾಗಿದೆ. ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ನಾಳೆ ನಾಡದಲ್ಲಿ ಕೂಡ ಏನು ಬೇರೆ ಬೇರೆ ಜಿಲ್ಲೆಯನ್ನ ಪೊಲೀಸ್ ಅಧಿಕಾರಿಗಳು ಏನೋ ಇಲ್ಲಿ ಕರೆತಿರುವ ಎಲ್ಲಾ ಪ್ರಯತ್ನವನ್ನು ನಡೆದಿದೆ. ಗುರುಪ್ರಸಾದ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ.
ಗಣಿನಾಡು ಬಳ್ಳಾರಿಯಲ್ಲಿ ಮತ್ತೆ ರಾಮುಲು ಮೇನಿಯ ಶುರುವಾಗಿದೆ. ಬಳ್ಳಾರಿ ಗ್ರಾಮಾಂತರ ಉಪಚುನಾವಣೆಗೆ ಪಕ್ಷೇತರನಾಗಿ ಸ್ಪರ್ಧಿಸುವ ನಿರ್ಧರಿಸುವ ಮೂಲಕ ರಾಮುಲು ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಅದ್ದೂರಿ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆಗಾಗಿ ಡಿಸಿ ಕಚೇರಿಯತ್ತ ರಾಮುಲು ಪಾದಯಾತ್ರೆ ನಡೆಸಿದರು. ರಾಮುಲುಗೆ ಪಕ್ಷೇತರ ಶಾಸಕ ಗೂಳಿಹಟ್ಟಿ ಶೇಖರ್ ಬೆಂಬಲ ಸೂಚಿಸಿದರು. ರಾಮುಲು ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. ಮೆರವಣಿಗೆಯಲ್ಲಿ ಸಾಗಿ ರಾಮುಲು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. Yeah.